ನಮಸ್ತೆ, ಸಿಂಚನಾ ಕಿಚನ್ಗೆ ಸ್ವಾಗತ. ಇವತ್ತು ಪಾಲಕ್ ಬೆಂಡಿ ಮಸಾಲ ಹೇಗೆ ಮಾಡುವುದು ಅಂತ ನೋಡೋಣ. ನೋಡಿ, ಇದು ರೆಸ್ಟೋರೆಂಟ್ನಲ್ಲಿ ಸಿಗುವ ಹಾಗೆಯೇ ನಾವು ಮನೆಯಲ್ಲೇ ತುಂಬಾ ಸುಲಭವಾಗಿ ಮತ್ತು ತುಂಬ ಕಡಿಮೆ ಸಮಯದಲ್ಲಿ ನಾವು ಇದನ್ನು ಮಾಡ್ಕೋಬಹುದು. ಇದು ತುಂಬಾ ಚೆನ್ನಾಗಿರುತ್ತದೆ. ಇದನ್ನು ಹೇಗೆ ಮಾಡುವುದು ಅಂತ ನೋಡೋಣ, ಬನ್ನಿ. ಇದನ್ನು ಮಾಡುವುದಕ್ಕೆ ನಾನಿಲ್ಲಿ ಒಂದು ಸ್ವಲ್ಪ ಬೆಂಡಿಕಾಯನ್ನು ಕಟ್ ಮಾಡಿ ಇಟ್ಟಿದ್ದೇನೆ. ಒಂದು ಪಾಲಕನ್ನು ಸೋಸಿ ತೊಳೆದು ಇಟ್ಟಿದ್ದೇನೆ. ಈಗ ಇದಕ್ಕೆ ಬೇಕಾಗಿರುವ ಮಸಾಲ, ಒಂದು ಸ್ವಲ್ಪ ಗರಂ ಮಸಾಲ, ಒಂದು ಸ್ವಲ್ಪ ಕೆಂಪು ಖಾರದ ಪುಡಿ, ಜೀರಿಗೆ, ಧನಿಯಾ ಪುಡಿ, ಅರಿಶಿನ, ಉಪ್ಪು, ಜೀರಿಗೆ ಪುಡಿ, ಒಂದು ಸ್ವಲ್ಪ ಬೆಲ್ಲ, ಎರಡು ಹಸಿಮೆಣಸಿನ್ಕಾಯಿ, ಮತ್ತು ಒಂದು ಸ್ವಲ್ಪ ಚಕ್ಕೆ, ಲವಂಗ, ಮೆಣಸನ್ನು ತೊಗೊಂಡಿದ್ದೇನೆ. ಇಷ್ಟನ್ನು ಸ್ವಲ್ಪನೇ ತೊಗೊಂಡಿದ್ದೇನೆ. ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಒಂದು ಉಳ್ಳಾಗಡ್ಡಿ, ಒಂದು ಟೊಮೆಟೊ, ಮತ್ತು ಒಂದು ಸ್ವಲ್ಪ ಇಂಗು, ಮತ್ತು ಎಣ್ಣೆ, ಇಷ್ಟು ಬೇಕಾಗುವುದು. ನೋಡಿ, ಇವಾಗ ನಾನು ಪಾಲಕನ್ನು ನಾನಿಲ್ಲಿ ಕುದಿಯಲು ಇಡ್ತಾ ಇದ್ದೇನೆ. ಇದನ್ನು ನಾವು ಒಂದು ನಿಮಿಷ ಚೆನ್ನಾಗಿ ಕುದಿಸ್ಕೋಬೇಕು. ಹಸಿ ವಾಸನೆ ಎಲ್ಲವೂ ಹೋಗೋ ಹಾಗೆ ನಾವು ಕುದಿಸ್ಕೋಬೇಕು. ಅದನ್ನು ಕುದಿಯೋವರೆಗೂ ನಾವು ಈ ಕಡೆಗೆ ಬೆಂಡೆಕಾಯಿಯನ್ನು ಹುರಿದುಕೊಳ್ಳೋಣ. ನೋಡಿ, ಇದಕ್ಕೆ ನಾನಿಲ್ಲಿ ಒಂದು 2 ಟೇಬಲ್ಸ್ಪೂನಿನಷ್ಟು ಎಣ್ಣೆ ಹಾಕಿಬಿಟ್ಟು ಚೆನ್ನಾಗಿ ಬೆಂಡೆಕಾಯಿಯನ್ನು ನಾವು ಹುರಿಬೇಕು. ಇಲ್ಲಿ ಫಸ್ಟು ನೋಡಿ, ಒಂದು ಸ್ವಲ್ಪ ಸಣ್ಣ ಉರಿಯಲ್ಲೇ ಇಟ್ಬಿಟ್ಟು ನಿಧಾನಕ್ಕೆ ಚೆನ್ನಾಗಿ ನಾವು ಹುರ್ಕೋಬೇಕು. ನೋಡಿ, ಈ ಕಡೆಗೆ ಪಾಲಕ್ ಸೊಪ್ಪು ಕೂಡ ಚೆನ್ನಾಗಿ ಕುದ್ದಿದೆ. ಈಗ ಇದನ್ನು ನೀರಿನಿಂದ ತೆಗೆದುಬಿಡ್ತೇನೆ. ನೋಡಿ, ಇದನ್ನು ನೀರಿನಿಂದ ತೆಗೆದುಬಿಟ್ಟು ನಾವು ಸ್ವಲ್ಪ ತಣ್ಣಗಾಗಲು ಬಿಡಬೇಕು. ನೋಡಿ, ಬೆಂಡೆಕಾಯಿ ಕೂಡ ಚೆನ್ನಾಗಿ ಕೆಂಪಗಾಗಿದೆ. ಈಗ ಇದನ್ನು ಬಂದ್ ಮಾಡಿಬಿಡ್ತೇನೆ ಗ್ಯಾಸನ್ನು. ನೋಡಿ, ಈಗ ಇದು ಪಾಲಕ್ ಸೊಪ್ಪು ಚೆನ್ನಾಗಿ ತಣ್ಣಗಾಗಿದೆ. ಈಗ ಇದನ್ನು ನಾವು ಸಣ್ಣಗೆ ಮಿಕ್ಸಿ ಮಾಡ್ಕೋಬೇಕು. ಒಂದು ಸ್ವಲ್ಪನೇ ನೀರನ್ನು ಹಾಕಿಬಿಟ್ಟು ನಾವು ಇದನ್ನು ಸಣ್ಣಗೆ ಮಿಕ್ಸಿ ಮಾಡ್ಕೋಬೇಕು. ನೋಡಿ, ಈ ಥರ ಪೇಸ್ಟ್ ಆಗಬೇಕದು. ಈ ಕಡೆಗೆ ನಾನು ಒಂದು ಬಾಣಲೆಯನ್ನು ಬಿಸಿಗೆ ಇಟ್ಟು ಅದಕ್ಕೆ 1-5 ಟೇಬಲ್ಸ್ಪೂನಿನಷ್ಟು ಎಣ್ಣೆಯನ್ನು ಹಾಕ್ತಾ ಇದ್ದೇನೆ. ಇದಕ್ಕೆ ಜೀರಿಗೆ 1 ಟೇಬಲ್ಸ್ಪೂನಿನಷ್ಟು, ಮತ್ತು ಒಂದು ಚಕ್ಕೆ, ಮತ್ತು ಲವಂಗ, ಮತ್ತು ಮೆಣಸು 1/4, ಇಷ್ಟನ್ನು ತೊಗೊಂಡು ನಾನು ಎಣ್ಣೆಯಲ್ಲಿ ಫ್ರೈ ಮಾಡ್ತಾ ಇದ್ದೇನೆ ಅದನ್ನು. ಈಗ ಬೆಳ್ಳುಳ್ಳಿ 1-4 ಸಣ್ಣಗೆ ಕಟ್ ಮಾಡಿಬಿಟ್ಟು ಹಾಕ್ತಾ ಇರೋದು. 2 ಹಸಿಮೆಣಸಿನ್ಕಾಯಿ, 1 ಉಳ್ಳಾಗಡ್ಡೆಯನ್ನು ಕೂಡ ನಾನಿಲ್ಲಿ ಸಣ್ಣಗೆ ಕಟ್ ಮಾಡಿ ಹಾಕಿರೋದು. ಇದನ್ನು ನಾವು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. 1 ಟೊಮೆಟೊ, ಈಗ 1 ಸ್ವಲ್ಪ ಇಂಗು. ನೋಡಿ, ಈಗ ಇದನ್ನು ಚೆನ್ನಾಗಿ 1 ನಿಮಿಷ ಬೇಯಲು ಬಿಡಬೇಕು ನಾವು. ನೋಡಿ, ಈಗ ಚೆನ್ನಾಗಿ ಬೆಂದಿದೆ. ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ನೋಡಿ. ಈಗ ಇದಕ್ಕೆ ನಾನು 1 ಟೇಬಲ್ಸ್ಪೂನಿನಷ್ಟು ಜೀರಿಗೆ ಪುಡಿ, ಮತ್ತು ಅರಿಶಿನ, ಕೆಂಪು ಖಾರದ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು, ಈಗ 1 ಟೇಬಲ್ಸ್ಪೂನಿನಷ್ಟು ಗರಂ ಮಸಾಲವನ್ನು ಹಾಕ್ತಾ ಇರೋದು, ಧನಿಯಾ ಪುಡಿ, 1 ಸ್ವಲ್ಪ ಬೆಲ್ಲ ಹಾಕಿಬಿಟ್ಟು ಈಗ ಇಷ್ಟನ್ನು ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನೋಡಿ, ತುಂಬಾ ಚೆನ್ನಾಗಾಗುತ್ತೆ, ಒಮ್ಮೆ ಟ್ರೈ ಮಾಡಿ ನೋಡಿ. ಈಗ ಇದಕ್ಕೆ ನಾನು ಮಿಕ್ಸಿ ಮಾಡಿಟ್ಟಿರುವ ಪಾಲಕ್ ಸೊಪ್ಪನ್ನು ಹಾಕ್ತಾ ಇದ್ದೇನೆ. ಈಗ ಇದನ್ನು ಸ್ವಲ್ಪ ನೀರನ್ನು ಹಾಕಿಬಿಟ್ಟು ಹಾಕಿ ಈಗ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿ ನೋಡಿ. ಇವಾಗ ನಾವು ಇದಕ್ಕೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಒಂದು
ಒಂದು ಸ್ವಲ್ಪ ಇದನ್ನು ಚೆನ್ನಾಗಿ ನಾವು ಫ್ರೈ ಮಾಡ್ಕೋಬೇಕು ಎಣ್ಣೆಯಲ್ಲಿ. ಈಗ ಇದಕ್ಕೆ ನಾವು ನೀರನ್ನು ಹಾಕ್ತಾ ಇರೋದು, ನಮಗೆ ಎಷ್ಟು ಬೇಕಷ್ಟು ನೋಡಿಬಿಟ್ಟು ನಾವು ನೀರನ್ನು ಹಾಕೋಬೇಕಾಗತ್ತೆ. ಇಲ್ಲಿ ನಮಗೆ ಒಂದು ಸ್ವಲ್ಪ ತೆಳುವಾಗಿ ಬೇಕಂದರೆ ನೀರು ಜಾಸ್ತಿ ಹಾಕ್ಕೋಬೇಕು, ಇಲ್ಲ ಗಟ್ಟಿ ಬೇಕಂದರೆ ಒಂದು ಸ್ವಲ್ಪ ಕಡಿಮೆ ಹಾಕೋಬೇಕು. ಈಗ ಇದಕ್ಕೆ ಬೆಂಡೆಕಾಯಿಯನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ನೋಡಿ, ತುಂಬಾ ಸುಲಭವಾಗಿ ಹಾಗೂ ತುಂಬ ಕಡಿಮೆ ಸಮಯದಲ್ಲಿ ನಾವು ಇದನ್ನು ಮಾಡ್ಕೋಬಹುದು. ಈಗ ಇದನ್ನು ಚೆನ್ನಾಗಿ ಒಂದು ಎರಡು ನಿಮಿಷ ನಾವೀಗ ಕುದಿಸ್ಕೋಬೇಕು. ಇಲ್ಲಿ ನೋಡಿ, ಈಗ ಇದು ಎಲ್ಲವೂ ಚೆನ್ನಾಗಿ ಕುದಿತಾ ಇದೆ, ಮಸಾಲ ಜೊತೆಗೆ ಬೆಂಡೆಕಾಯಿ ಕೂಡ ಚೆನ್ನಾಗಿ ಕುದಿದೆ. ಈಗ ಇದನ್ನು ಒಂದು ಸತ ಚೆನ್ನಾಗಿ ಮಿಕ್ಸ್ ಮಾಡಿ ನೋಡಿ, ಈಗ ಮೇಲ್ಗಡೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿ ನೋಡಿ, ಇದು ಬಿಸಿ ಬಿಸಿಯಾದ ರೊಟ್ಟಿ ಜೊತೆಗೂ ಕೂಡ ತುಂಬಾ ಚೆನ್ನಾಗಿರುತ್ತೆ. ನೋಡಿ, ಈ ವಿಡಿಯೋ ನಿಮಗೆ ಇಷ್ಟವಾದರೆ ನಮ್ಮ ಚಾನಲನ್ನು ನೀವು ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ಸ್ ಕೊಡಿ ಮತ್ತು ಶೇರ್ ಮಾಡಿ. ಥ್ಯಾಂಕ್ ಯು.